ಸ್ನೇಹಿತರೆ ನಮಸ್ಕಾರ. ಸಂಗೀತ ಸಂಭ್ರಮ ಪ್ರತಿ ವರ್ಷದ ಹಾಗೆ 2016 ಸಾಲಿನ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವವನ್ನು 6 ದಿನಗಳ ಕಾಲ ಆಯೋಜನೆ ಮಾಡಿರುವಂತಹದ್ದು ಈ ವರ್ಷ. ಮೊದಲ 5 ದಿನಗಳ ಕಾಲ ಸೇವಾಸದನ ರಂಗಮಂದಿರದಲ್ಲಿ, ಕೊನೆಯ ದಿನದ ಕಾರ್ಯಕ್ರಮ ಚೌಡೆಯ ಸ್ಮಾರಕ ಭವನದಲ್ಲಿ. ಹೀಗೆ ನಾವು ಕಾರ್ಯಕ್ರಮವನ್ನು ವಿಸ್ತರಿಸಿಕೊಂಡಿದ್ದೇವೆ. ಇವತ್ತು 4 ದಿನದ ಕಾರ್ಯಕ್ರಮ. ಕಳೆದ 3 ದಿನಗಳು ಉತ್ಕೃಷ್ಟ ಮಟ್ಟದ ಕಲಾವಿದರನ್ನು ನಾವು ನಮ್ಮ ವೇದಿಕೆಯಲ್ಲಿ ಕಂಡಿದ್ದೇವೆ ಮತ್ತು ಕೇಳಿದ್ದೇವೆ. ಅದೇ ಪ್ರಕ್ರಿಯೆ ಉಳಿದ 2-3 ದಿನಗಳು ಕೂಡ ಮುಂದುವರಿಯುತ್ತೆ ಅನ್ನುವಂತಹ ಆಶಯ. ನೃತ್ಯ ಮತ್ತು ಸಂಗೀತ ಎರಡೂ ಕ್ಷೇತ್ರಗಳ ಸಾಧಕರನ್ನು ಒಂದೆಡೆ ಸೇರಿಸುವಂತಹದ್ದು, ಅವರ ಜೊತೆ ಬೆಳೆಯುತ್ತಿರುವ ಬಾಲ ಪ್ರತಿಭೆಗಳಿಗೆ, ಉದಯೋನ್ಮುಖ ಯುವ ಪ್ರತಿಭೆಗಳಿಗೆ ಅವಕಾಶ ನೀಡುವಂತಹದ್ದು ಕೂಡ ಸಂಗೀತ ಸಂಭ್ರಮದ ಈ ಉತ್ಸವದ ಒಂದು ಆಶಯ. ಆ ಮೂಲಕ ಮುಂದಿನ ತಲೆಮಾರನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಬದ್ಧತೆ. ಆ ಹಿನ್ನೆಲೆಯಲ್ಲಿ ಪ್ರತಿದಿನ ಆರಂಭದಲ್ಲಿ ಬಾಲ ಪ್ರತಿಭೆಗಳು ಅಥವಾ ಉದಯೋನ್ಮುಖ ಯುವ ಕಲಾವಿದರ ಒಂದು ಸಣ್ಣ ಪ್ರಮಾಣದ ಕಾರ್ಯಕ್ರಮ ಇರುತ್ತೆ. ಆನಂತರ ಹೆಸರಾಂತ ಕಲಾವಿದರ ಕಾರ್ಯಕ್ರಮಗಳು ನಡೆಯುವಂತಹದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಮೊದಲಿಗೆ ಕುಮಾರಿ ಕೀರ್ತನ ಲಘು ಸಂಗೀತ ಕಾರ್ಯಕ್ರಮವನ್ನು ನಮಗೋಸ್ಕರ ನಡೆಸಿಕೊಡೋರಿದ್ದಾರೆ. ಆ ಕಾರ್ಯಕ್ರಮದ ನಂತರ ನಾಡಿನ ಹಿರಿಯ ಹೆಸರಾಂತ ಸಂಗೀತ ವಿದ್ವಾಂಸರಲ್ಲಿ ಒಬ್ಬರಾದಂತಹ ಪ್ರೊಫೆಸರ್ ಆರ್ ಎನ್ ಶ್ರೀಲತಾ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಡೋರಿದ್ದಾರೆ. ಆನಂತರ ಮೃದಂಗ ವಿದ್ವಾಂಸರಾದಂತಹ ಶ್ರೀ ಆರ್ ಶ್ರೀ ಗಣೇಶ್ ಅವರು ತಮ್ಮ ಧ್ವನಿ ಸಂಘಟನೆಯ ಮುಖಾಂತರ ಲಯವಾದ್ಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇದಿಷ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದ ಪರಿವಿಡಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನಗಳ ನಿವೃತ್ತ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಎನ್ ರಾಘವನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರು ಉಪಸ್ಥಿತರಿರುವಂತಹದ್ದು. ಅವರನ್ನು ಸಂಗೀತ ಸಂಭ್ರಮ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೆ. ಹಾಗೆಯೇ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಬಿ ಕೆ ಚಂದ್ರಮೌಳಿ ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು. ಅವರು ಕೂಡ ಬಂದು ನಮ್ಮಲ್ಲಿ ಸೇರಿಕೊಳ್ಳೋರಿದ್ದಾರೆ. ಅವರನ್ನು ಕೂಡ ನಾವು ಆನಂತರ ಸ್ವಾಗತಿಸೋರಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರನ್ನೂ ಬರಮಾಡಿಕೊಳ್ತಾ ಈ ಮೊದಲ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕುಮಾರಿ ಕೀರ್ತನ ಮಾಧ್ಯಮದಲ್ಲಿ ಬಾಲ ಪ್ರತಿಭೆಯಾಗಿ ಪರಿಚಯಿಸಲ್ಪಟ್ಟಂತಹ ಕಲಾವಿದೆ. ಈಗಾಗಲೇ ಸಾಕಷ್ಟು ಹೆಸರು ಮಾಡಿದ್ದಾರೆ ಅವರದೇ ಆದಂತಹ ಕ್ಷೇತ್ರದಲ್ಲಿ. ಸರಿಗಮಪ ಲಿಟಲ್ ಚಾಂಪ್ಸ್ನಲ್ಲಿ ರನ್ನರ್ ಅಪ್ ಸಾಧನೆ ಮಾಡಿರುವಂತಹ ಈಕೆ ನ್ಯಾಷನಲ್ ಸಿಂಗಿಂಗ್ ಕಾಂಪಿಟೇಷನಲ್ಲೂ ಕೂಡ 2 ಬಹುಮಾನ ಪಡೆದಿದ್ದಾರೆ. ಗೋಪಾಲನ್ ಮಾಲ್ ಸೂಪರ್ ಸಿಂಗರ್ನಲ್ಲಿ ಅವರು ಫೈನಲ್ ಹಂತವನ್ನು ತಲುಪಿದ್ರು. ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತಹ ಪ್ರತಿಭಾವಂತ ಗಾಯಕಿ ಕೀರ್ತನ ಅವರು, ಅವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಪುಟಾಣಿ ಬಾಲಿಕೆಗೆ ತಮ್ಮ ಕೀಬೋರ್ಡ್ ವಾದನದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಶ್ರೀ ದುಷ್ಯಂತ್ ಅವರು. ಹಾಗೆಯೇ ತಬಲಾ ವಾದನದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಜಲೀಲ್ ಪಾಷಾ ಮುದ್ದಾಬಳ್ಳಿಯವರು. ಈ ಕಲಾವಿದರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಕೀರ್ತನ ತನ್ನ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಗಜವದನ ಪಾಲಿಸು, ಗಜವದನ ಪಾಲಿಸು, ಪಾಲಿಸು ಪಾಲಿ
Thank you.
ಕರಿಗೆ ಸಿಲುಕಿ ಮುರಿಡುತ್ತಿರುವಾಗ ಕರಿಮಕರಿಗೆ ಸಿಲುಕಿ ಮುರಿಡುತ್ತಿರುವಾಗ ಆದಿ ಮೂಲ ಎಂಬು ನಾಮ ಬೇಕಾಯ್ತು ನೀನ್ಯಾಕೋ ನಿನ್ನ ಹಂಗ್ಯಾಕು ರಂಗ Thank you.
ಸ್ನೇಹಿತರೆ, ವಿದುಷಿ ಶ್ರೀಮತಿ ರಮಾ ಅವರ ಆಶಯ ತಾವೆಲ್ಲರೂ ಸ್ವೀಕರಿಸಿದ್ದೀರಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಯಾಕೆಂದರೆ ಎಲ್ಲೇ ರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ಮತ್ತು ನೃತ್ಯಕ್ಕೆ ಸಂಬಂಧಪಟ್ಟಂತಹ ಉತ್ಸವಗಳು ಆಗ್ತವೆ ಅಂತ ಹೇಳಿದ್ರೆ ಅಲ್ಲಿ ಪ್ರಬುದ್ಧರ ಕಾರ್ಯಕ್ರಮಗಳು ಏರ್ಪಾಡು ಮಾಡುವಂತಹದ್ದು ವಾಡಿಕೆ ಕೂಡ. ಆದರೆ ಅಂತಹ ಪ್ರಬುದ್ಧ ಮಟ್ಟದ ವಿದ್ವಾಂಸರುಗಳು ಭಾಗವಹಿಸುವಂತಹ ವೇದಿಕೆಯಲ್ಲಿ ಆರಂಭದಲ್ಲಿ ಒಂದು ಸಣ್ಣ ಅವಧಿಯನ್ನು ಪ್ರತಿಭಾವಂತ ಮಕ್ಕಳಿಗೆ ಒದಗಿಸಿಕೊಟ್ಟರೆ ಅವರಿಗೆ ಸಿಗುವಂತಹ ಒಂದು ಪ್ರೋತ್ಸಾಹದ ಪ್ರಮಾಣ ಏನು ಅನ್ನುವಂತಹದ್ದನ್ನು ಆ ಮಕ್ಕಳ ಪೋಷಕರು ಮತ್ತು ಗುರುಗಳು ಅರ್ಥಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ರಮಾ ಅವರು ತಮ್ಮ ಉತ್ಸವದ ಪ್ರತಿದಿನದ ಮೊದಲ ಅವಧಿಯನ್ನು ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಪ್ರತಿಭಾವಂತ ಮಕ್ಕಳಿಗೆ ಒದಗಿಸ್ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೀರ್ತನ ಇವತ್ತು ನಮಗೆ ಕಾರ್ಯಕ್ರಮವನ್ನು ನೀಡಿರುವಂತಹದ್ದು. ಆಕೆಯ ಗಾಯನವನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಲಘು ಸಂಗೀತವನ್ನು ಹಾಡುವಂತಹ ಸಂದರ್ಭದಲ್ಲಿ ಸಂಗೀತದ ಶಾಸ್ತ್ರೀಯತೆಗಿಂತ ಹೆಚ್ಚಾಗಿ
ಆ ಗೀತೆಯ ಭಾವ ಮತ್ತು ಸಾಹಿತ್ಯದ ಉಚ್ಚಾರಣೆಯನ್ನು ಕೇಳುಗರು ಗಮನಿಸ್ತಾರೆ. ಅದರಲ್ಲೂ ಕೂಡ ಸರಿಗಮಪ ಲಿಟಲ್ ಚಾಂಪ್ ಅಂತಹ ಒಂದು ಪ್ರಬುದ್ಧ ಮಟ್ಟದ ಸ್ಪರ್ಧೆಗೆ ಹೋದಾಗ, ಆ ಸ್ಪರ್ಧೆಯಲ್ಲಿ ರನ್ನರಪ್ ಆಗಿ ಹೊಮ್ಮುವಂತಹ ಸಂದರ್ಭ ಬಂದಾಗ ಈ ವಿಚಾರವನ್ನು ಅಲ್ಲಿರುವಂತಹ ತೀರ್ಪುಗಾರರು ಹೆಚ್ಚು ಗಮನಿಸ್ತಾರೆ ಅನ್ನುವಂತಹದ್ದನ್ನು ನಾವು ಕೂಡ ಕಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹಾಡ್ತಾ ಕೂಡ ಕೀರ್ತನ ಸಾಹಿತ್ಯದ ಸ್ಪಷ್ಟ ಉಚ್ಚಾರಣೆ, ಸಾಧ್ಯವಾದಷ್ಟು ಆ ಸಾಹಿತ್ಯದ ಭಾವವನ್ನು ಸಮರ್ಥವಾಗಿ ತುಂಬುವ ನಿಟ್ಟಿನಲ್ಲಿ ನಮಗೆ ಗಾಯನವನ್ನು ನಡೆಸಿಕೊಟ್ಟಿರುವಂತಹದ್ದು. ವಾಸ್ತವವಾಗಿ ಕೆಲವಾರು ವರ್ಷಗಳಿಂದ ಕೀರ್ತನ ಪಂಡಿತ್ ಫಯಾಸ್ ಖಾನ್ ಅವರಲ್ಲಿ ಶಿಷ್ಯವೃತ್ತಿ ಮಾಡಿರುವಂತಹದ್ದು ಈಗ ಒಂದೆರಡು ತಿಂಗಳುಗಳಿಂದ ಅಂದ್ಕೊಂಡಿದ್ದೇನೆ. ವಿದುಷಿ ಶ್ರೀಮತಿ ಪಿ ರಮಾ ಅವರಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ. ಆ ಇಬ್ಬರೂ ಗುರುಗಳ ಆಶೀರ್ವಾದ ಈಕೆಯ ಮೇಲಿದೆ. ಅವರ ತಂದೆ ತಾಯಿಯರ ಪ್ರೋತ್ಸಾಹ ಕೂಡ ಆಕೆಗೆ ಮುಂದೆ ತಗೊಂಡೋಗುತ್ತೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಕೀರ್ತನಾಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ದಯಮಾಡಿ ರಮಾ ಮೇಡಮ್ ಅವರು ವೇದಿಕೆಗೆ ಬಂದು ಈ ಕಲಾವಿದೆಗೆ ಮತ್ತು ಆಕೆಗೆ ಹಿನ್ನೆಲೆಯಲ್ಲಿ ಸಹಕರಿಸಿದಂತಹ ಇಬ್ಬರು ಯುವ ಕಲಾವಿದರಿಗೆ ನಮ್ಮ ಸಂಸ್ಥೆಯ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ನಲ್ಲಿ ಬಹಳ ಆಸಕ್ತಿಯಿಂದ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದನ್ನು ನಾವು ಗಮನಿಸಿದ್ದೀವಿ ದುಷ್ಯಂತ್ ಅವರು. ಹಾಗೆಯೇ ತಬಲಾ ವಾದನದಲ್ಲಿ ಜಲೀಲ್ ಪಾಷಾ ಮುದ್ದಾಬಳ್ಳಿಯವರು, ಅವರು ಕೂಡ ಅಷ್ಟೇ ಸಮರ್ಥವಾಗಿ ಈ ಗಾಯಕಿಯ ಜೊತೆ ನುಡಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಈ ಮೂವರು ಕಲಾವಿದರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಿ